ಆಮೇಲೆ ಈ ಸಮಾರಂಭಕ್ಕೆ ಪೊಲೀಸರು ಬಹಳ ದೊಡ್ಡ ಮಟ್ಟದ ಬಂದೋಬಸ್ತ್ ಅನ್ನು ಮಾಡಿದ್ದಾರೆ ಭದ್ರತೆಯ ಕುರಿತು ಡಿಸಿಪಿ ಶ್ರೀನಿವಾಸ್ ಗೌಡರ ಜೊತೆಗೆ ನಮ್ಮ ಪ್ರತಿನಿಧಿ ಅಶ್ವಥ್ ಮಾತನಾಡಿದ್ದಾರೆ ಅದನ್ನು ನೋಡೋಣ ಬನ್ನಿ ಸರ್ ಈಗ ಏನು ಪ್ರಶಸ್ತಿ ಪ್ರದಾನ ಸಮಾರಂಭ ಕಾರ್ಯಕ್ರಮ ಸಂಜೆ ಮಧ್ಯಾಹ್ನ 2 ಗಂಟೆಯಿಂದ ಶುರುವಾಗುತ್ತೆ ರಾತ್ರಿ 11 ಗಂಟೆವರೆಗೂ ಕೂಡ ಇರುತ್ತೆ ಸೋ ಬಂದೋಬಸ್ತ್ ವಿಚಾರಕ್ಕೆ ಬರೆದಾರೆ ಎಷ್ಟು ಜನ ಪೊಲೀಸರನ್ನು ನಿಯೋಜನೆ ಮಾಡಲಾಗಿದೆ ಸರ್ सुमार इवगा ना मूर जन डीसीपी हत्तु एसीपी जो इप्त इंस्पेक्टर पी एस ईसू सुमार 400 मंदी सिबंदी ना इवत्तु डेप्यूट जो एंटु के एस आर पी तुकड़ी जो फायर एमर्जेंसी वाटर जेट वेहिकल एल्लानू इट्कोंडिदीवि पी ए सिस्टम अड्रेस सिस्टम एल्ल कडे हाक्सिदीवि एल्ल कडे एलईडी स्क्रीन्स हाक्सिदीवि ಯಾವದೇ ರೀತಿಯಾದಂತ ಬಂದೋಬಸ್ತ್ ಕೆಚುತಿ ಬರದ ಹಾಗೆ ಎಲ್ಲಾ ಕಡೆನೂ ನಾವು ಬ್ಯಾರಿಕೇಡಿಂಗ್ ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ ಸ್ಟ್ಯಾಂಡ್ ಅಪ್ ಇಂಡಿಯಾ ಸ್ಕೀಮ್ ಅಡಿಯಲ್ಲಿ 1 ಕೋಟಿ ಸಾಲ ಪಡೆಕೊಂಡು ನಿಮ್ಮ ಸ್ವಂತ ಬಿಸಿನೆಸ್ ಶುರು ಮಾಡಬೇಕು ಅಂತಿದ್ದೀರಾ ಫ್ರೀಡಂ ಆಪ್ ಅನ್ನು ಡೌನ್ಲೋಡ್ ಮಾಡಿ ಅದರ ಸಂಪೂರ್ಣ ಡೀಟೇಲ್ಸ್ ಅನ್ನು ಈಗಲೇ ಪಡೆದುಕೊಳ್ಳಿ ಇದೊಂದು ಒಳ್ಳೆಯ ಕಾರ್ಯಕ್ರಮ ಆಗುತ್ತೆ ಒಳ್ಳೆಯ ಉತ್ತಮ ಬಂದೋಬಸ್ತ್ ನಾವು ಏರ್ಪಾಡ್ ಮಾಡಿದ್ದೀವಿ ಸರ್ ಎಷ್ಟು ಸಾವಿರ ಜನ ಸೇರುವಂತ ಒಂದು ನಿರೀಕ್ಷೆ ಇದೆ ಮತ್ತೆ ವಿವಿಐಪಿ ಗಳಿಗೆ ಮತ್ತೆ ವಿಎಪಿ ಗಳಿಗೆ ಸೆಪರೇಟ್ ಏನರ ಜಾಗ ಏನರ ಮಾಡಿರಾ ಅದು ಯಾವ ರೀತಿನ ಅದು ಯಾವ ರೀತಿ ನೀವು ರೆಡಿ ಮಾಡ್ಕೊಂಡಿದ್ರಿ ಸರ್ ಏನು ಇವಾಗ ಅಂತಕ್ಕೆ ಪಾಸಸ್ ವಿತರಣೆ ಮಾಡಿದೀವಿ ಪಾಸಸ್ ವಿತರಣೆ ಮಾಡಿರೋರಿಗೆ ಅಷ್ಟೇನೆ ಒಳಗಡೆ ಆಸನಗಳಿಗೆ ಪ್ರವೇಶ ಕೊಡ್ತೀವಿ ಮಿಕ್ಕದವರು ಏನೇ ಇದ್ರೂ ಅವರು ಹೊರಗಡೆ ರೋಡ್ ಅಲ್ಲಿ ವ್ಯವಸ್ಥೆ ಮಾಡಿದೀವಿ ಅವರು ರೋಡ್ ಇಂದನೇ ವೀಕ್ಷಣೆ ಮಾಡಬೇಕಾಗುತ್ತೆ ರೋಡ್ ಗಳಲ್ಲೂ ನಾವು ಸುಮಾರು 9 ಎಲ್ಇಡಿ ಸ್ಕ್ರೀನ್ಸ್ ಗಳನ್ನು ಅದಕ್ಕೋಸ್ಕರನೇ ಹಾಕ್ಸಿದೀವಿ ಯಾವದೇ ರೀತಿಯಾದಂತ ಅವರಿಗೂ ನಿರಾಸೆ ಆಗಬಾರದು ಅಂತ ಸುಮಾರು 7000 ಜ ಪಾಸಸ್ ವಿತರಣೆ ಆಗಿದೆ ಅದೇ ತಕ್ಕಂಗೆ ನಾವು ಬಂದೋಬಸ್ತ್ ಗಳನ್ನು ಮಾಡ್ಕೊಂಡಿದ್ದೀವಿ ಓಕೆ ಸರ್ ಸಿಸಿಟಿವಿ ಎಷ್ಟುನ್ನ ಇಲ್ಲಿ ಅಳವಡಿಸಲಾಗಿದೆ ಸರ್ ನಾವು ಪ್ರತಿ ಸೆಕ್ಟರ್ ವೈಸ್ ಸಿಸಿಟಿವಿ ಗಳನ್ನು ಅಳವಡಿಸಿದೀವಿ ಎಲ್ಲ ಮೆನ್ ಗಳು ಮತ್ತೆ ಆಚೆಗಡೆ ಪಬ್ಲಿಕ್ ಏರಿಯಾಗಳು ಎಲ್ಲಾನು ಕವರ್ ಮಾಡಿದೀವಿ ಯಾವದೇ ರೀತಿಯಾದಂತ ಒಂದೇ ಒಂದು ಗ್ಯಾಪ್ ಬಿಡದೆ ಇರಂಗೆ ನಾವು ಸಿಸಿಟಿವಿ ನ ಅಳವಡಿಸಿದೀವಿ ಸುಮಾರು 60 ಸಿಸಿಟಿವಿ ಗಳನ್ನು ನಾವು ಇಲ್ಲಿ ತನಕ ಅಳವಡಿಸಿದೀವಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಇದಿಷ್ಟು ಡಿಸಿಪಿ ಶ್ರೀನಿವಾಸ್ ಗೌಡ ಅವರ ಮಾತು ಅಂದ್ರೆ ಈಗಾಗಲೇ ಏನು ಈ ಒಂದು ಕಾರ್ಯಕ್ರಮಕ್ಕೆ ಯಾವುದೇ ರೀತಿಯಾದಂತ ಒಂದು ಸಣ್ಣ ಕಪ್ಪು ಚುಕ್ಕಿ ಹಾಕಬಾರದು ಸೋ ಆ ಒಂದು ನಿಟ್ಟಿನಲ್ಲಿ ನಾವು ಸಾಕಷ್ಟು ಬಂದೋಬಸ್ತನ ಕೂಡ ಮಾಡ್ಕೊಂಡಿದೀವಿ ಸೋ ಹಾಗಾಗಿ ಕಾರ್ಯಕ್ರಮಕ್ಕೆ ಬರುವಂತವರು ಕೂಡ ಪಾಸ್ ಅನ್ನ ತರಬೇಕು ಅನ್ನೋ ಒಂದು ಮಾತನ್ನು ಕೂಡ ಹೇಳಿರುವಂತದ್ದು ಅಂದ್ರೆ ಬೆಂಗಳೂರಿನ ಕ್ಯಾಮೆರಾ ಪರ್ಸನ್ ಮಹೇಶ್ ಜೊತೆ ಅಶ್ವಥ್ ಎಸ್ಎನ್ ಪವರ್ ಟಿವಿ ಸ್ಟ್ಯಾಂಡ್ ಅಪ್ ಇಂಡಿಯಾ ಸ್ಕೀಮ್ ಅಡಿಯಲ್ಲಿ 1 ಕೋಟಿ ಸಾಲ ಪಡೆಕೊಂಡು ನಿಮ್ಮ ಸ್ವಂತ ಬಿಸಿನೆಸ್ ಶುರು ಮಾಡಬೇಕು ಅಂತಿದ್ದೀರಾ ಫ್ರೀಡಂ ಆಪ್ ಅನ್ನು ಡೌನ್ಲೋಡ್ ಮಾಡಿ ಅದರ ಸಂಪೂರ್ಣ ಡೀಟೇಲ್ಸ್ ಅನ್ನು ಈಗಲೇ ಪಡೆದುಕೊಳ್ಳಿ